ಎಲ್ಲ ಕಡೆ ಪಟ್ಟಿ ಯಾವಾಗ ರಿಲೀಸ್ ಆಗುತ್ತೆ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳಿ ಪ್ರಶ್ನೆ ರೈಸ್ ಆಗ್ತಿರೋ ಒಂದು ಟೈಮ್ ಇದು ಜೆ ಡಿ ಎಸ್ ಯಾವಾಗ ರಿಲೀಸ್ ಮಾಡ್ತಾರೆ ಬಿ ಜೆ ಪಿ ಯಾವಾಗ ರಿಲೀಸ್ ಮಾಡ್ತಾರೆ ಕಾಂಗ್ರೆಸ್ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಹೇಳಿ ಇದೀಗ ಕಾಂಗ್ರೆಸ್ನ ಅಭ್ಯರ್ಥಿಗಳ ಮೊದಲ ಪಟ್ಟಿ ಯಾವಾಗ ಬಿಡುಗಡೆ ಇವತ್ತಿಂದ ಮೂರು ದಿನಗಳ ಕಾಲ ಸ್ಕ್ರೀನಿಂಗ್ ಕಮಿಟಿ ಸಭೆ ಇರುತ್ತೆ ಅಂದರೆ ಇದು ಅಳೆದು ತೂಗಿ ಪರಿಶೀಲಿಸಿ ಫಿಲ್ಟರ್ ಮಾಡೋದು ಯಾರು ಓಕೆ ಒಂದೊಂದು ಒಂದೊಂದು ಕಾನ್ಸ್ಟಿಟ್ಯೂನ್ಸಿ ಕೆಲವು ಕಡೆ ಐದು ಕೆಲವು ಕಡೆ ಆರು ಕೆಲವು ಕಡೆ ಹನ್ನೆರಡು ಕೆಲವು ಕಡೆ ಹದಿನೈದು ಹೆಸರುಗಳು ಕೂಡ ಬಂದಿರಬಹುದು ಸೊ ಹದಿನೈದರಲ್ಲಿ ಯಾರು ಉತ್ತಮರು ಯಾರು ಟಿಕೆಟ್ ಕೊಡೋಣ ಇಂಟರ್ನಲ್ ಸರ್ವೆ ಬೇರೆ ಇರುತ್ತೆ ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲ್ತಾರೆ ಜೊತೆಗೆ ಆಪೋಸಿಷನ್ ಪಾರ್ಟಿ ಅಥವಾ ಬಿ ಜೆ ಪಿದೋ ಜೆ ಡಿ ಎಸ್ ಅಲ್ಲಿ ಯಾರ ಕಥೆ ಏನಾಗುತ್ತೆ ಅಲ್ಲಿ ಯಾರು ಸ್ಟ್ರಾಂಗ್ ಕ್ಯಾಂಡಿಡೇಟು ಯಾವ ಕಮ್ಯುನಿಟಿ ಅವ್ರ ಬಲ ಏನು ಆ ಕಮ್ಯುನಿಟಿಯ ಮತಗಳು ಅವ್ರಿಗಿರ್ತಕ್ಕಂಥ ಚಾನ್ ಜೊತೆಗೆ ನಮ್ಮ ಪಾರ್ಟಿ ನಮ್ಮ ಪಾರ್ಟಿಗಿರ್ತಕ್ಕಂಥ ವೇವ್ ಪ್ರತಿಯೊಂದು ಈ ರೀತಿ ಎಲ್ಲವನ್ನು ಕೂಡ ಅಳೆದು ತೂಗಿ ಒಂದು ಸಭೆ ಮಾಡ್ತಾರೆ ಸ್ಕ್ರೀನಿಂಗ್ ಕಮಿಟಿ ಸಭೆ ಅಂತೇಳಿ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಬಿಸಿ ಬಿಸಿ ಚರ್ಚೆ ಕೂಡ ನಡೀತಾ ಇದೆ ಆಕಾಂಕ್ಷಿಗಳ ಪೂರ್ವಾಪರ ಅವರ ಸಾಮರ್ಥ್ಯಗಳ ಬಗ್ಗೆ ಪರಿಶೀಲನೆ ಮಾಡಬೇಕಾಗತ್ತೆ ಟಿಕೆಟ್ ಮಿಸ್ ಆಗುವಂತಹವರು ಇದ್ದರೆ ಅಂಥವ್ರಿಗೆ ಸಂಧಾನ ಮಾಡೋದು ಹೇಗೆ ಅಕಸ್ಮಾತ್ ಒಬ್ಬರು ಕೊಡ್ತೀವಿ ತಕ್ಷಣ ಇದು ಸಿಟ್ ಮಾಡ್ಕೊಳ್ಬಹುದು ಬಂಡಾಯ ಹೇಳಬಹುದು ಬಂಡಾಯ ಅಭ್ಯರ್ಥಿ ಆಗಬಹುದು ಆ ಬಂಡಾಯ ಅಭ್ಯರ್ಥಿ ಆದಾಗ ಓಟ್ ಡಿವೈಡ್ ಆಗಬಹುದು ಸೊ ಪಕ್ಷಕ್ಕೆ ಹಾನಿ ಆಗಬಹುದು ಅಂಥವ್ರನ್ನ ಯಾರು ಸಂಧಾನ ಮಾಡಬೇಕು ಅವರೊಂದಿಗೆ ಯಾರು ಮಾತಾಡಬೇಕು ಮೂರು ದಿನಗಳ ಸಭೆ ಮೂರು ದಿನಗಳ ಸಭೆ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆಯುತ್ತೆ ಇದೀಗ ಈ ಒಂದು ವಿಚಾರದಲ್ಲಿ ಹೈಕಮಾಂಡ್ಗೆ ಇವರೆಲ್ಲ ಸಭೆಯನ್ನು ಮಾಡಿದ ಮೇಲೆ ಪಟ್ಟಿ ರವಾನಿಸ್ತಾರೆ ನಂತರ ದೆಹಲಿಯಲ್ಲಿ ಮತ್ತೊಂದು ಎ ಐ ಸಿ ಸಿ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೆಯುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ನಂತರ ಪಟ್ಟಿ ಫೈನಲ್ ಆಗುತ್ತೆ ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗಬಹುದು ಡೀಟೇಲ್ಸ್ ಕೊಡೋಕ್ಕೆ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ ಶಿವಕುಮಾರ್ ಜೋಹಳ್ಳಿ ಕಾಂಗ್ರೆಸ್ನ ಮೊದಲ ಪಟ್ಟಿ ಯಾವಾಗ ಅಂತ ಒಂದು ಪ್ರಶ್ನೆ ಬರುತ್ತೆ ಅಂತ ಹೆಸರುಗಳ ಸಂಖ್ಯೆ ಎಷ್ಟು ಜನ ಮೊದಲ ಪಟ್ಟಿಯಲ್ಲಿ ಕಾಣಿಸ್ಕೊಳ್ಬಹುದು ಜೊತೆಗೆ ಈ ಮೊದಲ ಪಟ್ಟಿ ಅಂತ ಬಂದಾಗ ಇವರು ಫೋಕಸ್ ಮಾಡ್ತಿರ್ತಕ್ಕಂಥ ಏರಿಯಾ ಅಥವಾ ಲಿಂಗಾಯತ ಬೆಲ್ಟ ಅಥ್ವಾ ಕಲ್ಯಾಣ ಕರ್ನಾಟಕವ ಅಥವಾ ಮಧ್ಯ ಕರ್ನಾಟಕವ ಕರಾವಳಿ ಕರ್ನಾಟಕನ ಹಳೆ ಮೈಸೂರು ಭಾಗನ ಬೆಂಗಳೂರು ಸೇರಿಸ್ಕೊಂಡ ಬೆಂಗಳೂರು ಬಿಟ್ಟ ಯಾವ ಥರ ಚೂಸ್ ಮಾಡ್ಕೊಳ್ತಾ ಇದ್ದಾರೆ ಬಟ್ ಮಾನದಂಡಗಳು ಮಾನದಂಡಗಳು ಬಿ ಜೆ ಪಿ ಇಂಟರ್ನಲ್ ಸರ್ವೆ ಸರ್ವೆ ಕಥೆ ಏನು ಬಿ ಜೆ ಪಿ ಇಂಟರ್ನಲ್ ಸರ್ವೆ ಬಗ್ಗೆ ಕಾಂಗ್ರೆಸ್ಗೂ ಮಾಹಿತಿ ಇರುತ್ತೆ ಕಾಂಗ್ರೆಸ್ ಇಂಟರ್ನಲ್ ಸರ್ವೆ ಬಗ್ಗೆ ಬಿ ಜೆ ಪಿಗೂ ಮಾಹಿತಿ ಇರುತ್ತೆ ದಳದ ಕಥೆ ಏನು ಇಲ್ಲಿ ಎರಡು ಕಡೆ ಟಿಕೆಟ್ ಸಿಕ್ಕಿಲ್ಲ ಅಂದರೆ ದಳ ಏನು ಮಾಡುತ್ತೆ ಬಂಡಾಯ ಅಭ್ಯರ್ಥಿಗಳ ಕಥೆ ಏನು ಈ ರೀತಿ ಬೇಕಾದಷ್ಟು ವಿಷಯಗಳಿರ್ತವೆ ಇಲ್ಲಿ ಸೊ ಹೇ ಹೇಗೆ ಇದೆ ಈ ಸ್ಕ್ರೀನಿಂಗ್ ಕಮಿಟಿ ಸಭೆಯ ವಿಚಾರಗಳು ಅಂತ ರಮಕಾಂತಿ ನೇನು ಕೆಲವೇ ಕ್ಷಣಗಳಲ್ಲಿ ಕೆಪಿಸಿಸಿ ಸ್ಕ್ರೀನಿಂಗ್ ಕಮಿಟಿ ಸಭೆ ಪ್ರಾರಂಭವಾಗ್ತಾ ಇದೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹಾಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಪರಮೇಶ್ವರ್ ಹಾಗೆ ಎಂ ಬಿ ಪಾಟೀಲ್ ಮತ್ತೆ ಹರಿಪ್ರಸಾದ್ ಅವರ ನೇತೃತ್ವದ ಒಂದು ಕಮಿಟಿ ಜೊತೆಗೆ ಎ ಐ ಸಿ ಸಿಯ ಮೂರು ಜನ ಕಾರ್ಯದರ್ಶಿಗಳು ಕೂಡ ಈ ಒಂದು ಕಮಿಟಿಯಲ್ಲಿದ್ದಾರೆ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇವನಹಳ್ಳಿ ಬಳಿ ಇರುವಂತಹ ಖಾಸಗಿ ರೆಸಾರ್ಟ್ ನಲ್ಲಿ ಈ ಒಂದು ಕಮಿಟಿ ಸಭೆ ಪ್ರಾರಂಭವಾಗ್ತಾ ಇದೆ ಎಂಟು ಜನ ಮಾತ್ರ ಈ ಒಂದು ಕಮಿಟಿ ಸಭೆಯಲ್ಲಿರುವಂತದ್ದು ಯಾಕಂದ್ರೆ ಇವತ್ತು ಇವತ್ತಿನಿಂದ ಮೂರು ದಿನಗಳ ಕಾಲ ಸ್ಕ್ರೀನಿಂಗ್ ಕಮಿಟಿ ಸಭೆಯ ಜೊತೆಗೆ ಸಂಧಾನ ಸಭೆಯನ್ನು ಕೂಡ ಕಾಂಗ್ರೆಸ್ ನಾಯಕರು ಇಟ್ಕೊಂಡಿದ್ರು ಯಾಕಂದ್ರೆ ಯಾರು ಒಂದೊಂದು ಕ್ಷೇತ್ರಗಳಲ್ಲಿ ನಾಲ್ಕೈದು ಏಳೆಂಟು ಹತ್ತು ಹನ್ನೆರಡು ಈ ರೀತಿಯಾಗಿ ಟಿಕೆಟ್ ಆಕಾಂಕ್ಷಿಗಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಒಬ್ಬರಿಗೆ ಟಿಕೆಟ್ ಅನ್ನು ಕೊಟ್ಟರೆ ಮತ್ತೊಬ್ಬರಿಗೆ ಸಿಟ್ಟಾಗತ್ತೆ ಇನ್ನೊಬ್ಬರಿಗೆ ಅಸಮಾಧಾನ ಆಗುತ್ತೆ ಹಾಗಾಗಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಈ ಬಾರಿ ನಾವು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅಧಿಕಾರಕ್ಕೆ ಬರಬೇಕು ಅಂದರೆ ಎಲ್ಲರೂ ಕೂಡ ಕ್ಷೇತ್ರಗಳಲ್ಲಿ ಒಟ್ಟಾಗಿ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಮೊದಲು ಅವರ ಜೊತೆ ಸಂಧಾನ ಸಭೆಯನ್ನು ನಡೆಸಬೇಕು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅವರಿಗೆ ಬೇರೆ ಭರವಸೆಗಳನ್ನು ಕೊಟ್ಟು ಎಲ್ಲರೂ ಕೂಡ ಒಟ್ಟಾಗಿ ಯಾರಿಗೆ ನಾವು ಟಿಕೆಟನ್ನು ಕೊಡ್ತೇವೆ ಅವರ ಪರವಾಗಿ ಅವರು ಕೆಲಸವನ್ನು ಮಾಡಬೇಕು ಈ ರೀತಿಯಾಗಿ ಸಂಧಾನ ಸಭೆಯನ್ನು ಮಾಡಿ ತದನಂತರದಲ್ಲಿ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಟಿಕೆಟ್ ಅಂತಿಮವಾಗಿ ಯಾರಿಗೆ ನಾವು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳಾಗಬೇಕು ಆದರೆ ಇವತ್ತು ಸಂಧಾನ ಸಭೆ ಆಗ್ತಾ ಇಲ್ಲ ನಾಳೆಯಿಂದ ಸಂಧಾನ ಸಭೆ ನಡೀತಾ ಇದೆ ಇವತ್ತು ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಎಂಟು ಜನರ ಒಂದು ಕಮಿಟಿ ಏನಿದೆ ಮೊದಲ ಹಂತದ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡೋದಕ್ಕೆ ಯಾಕೆಂದ್ರೆ ಕೇವಲ ಐವತ್ತು ದಿನಗಳು ಮಾತ್ರ ಇದೆ ವಿಧಾನಸಭಾ ಚುನಾವಣೆಗೆ ಹಾಗಾಗಿ ನೂರ ಮೂವತ್ತು ಜನರ ಒಂದು ಪಟ್ಟಿಯನ್ನು ರಿಲೀಸ್ ಮಾಡಬೇಕು ಆ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆಗಳಾಗತ್ತೆ ಅಂತಿಮವಾಗಿ ಯಾಕೆಂದ್ರೆ ಮೂರು ನಾಲ್ಕು ಜನ ಇದ್ದಾರೆ ಒಂದೊಂದು ಕ್ಷೇತ್ರದಲ್ಲಿ ಆ ಪ್ರಬಲವಾಗಿರುವಂತಹ ಆಕಾಂಕ್ಷಿಗಳು ಅವರಲ್ಲಿ ಒಬ್ಬೊಬ್ಬರು ಅಥವಾ ಇಬ್ಬರನ್ನ ಚೂಸ್ ಮಾಡುವಂತಹ ಒಂದು ಪ್ರಯತ್ನವನ್ನ ಇವತ್ತಿನ ಕಮಿಟಿ ಸಭೆಯಲ್ಲಿ ತೆಗೆದುಕೊಳ್ಳಲಾಗತ್ತೆ ಇನ್ನೂ ಎರಡು ದಿನಗಳ ಕಾಲ ಸ್ಕ್ರೀನಿಂಗ್ ಕಮಿಟಿ ಸಭೆ ಮುಂದುವರಿಯುತ್ತೆ ಆ ಸಭೆಯಲ್ಲಿ ಅಂತಿಮವಾಗಿ ಒಬ್ಬರು ಅಥವಾ ಇಬ್ಬರನ್ನ ಫೈನಲ್ ಮಾಡಿ ಆ ಒಂದು ಪಟ್ಟಿಯನ್ನ ದೆಹಲಿಗೆ ಕಳಿಸ್ಲಾಗತ್ತೆ ಅಲ್ಲಿ ಮತ್ತೊಮ್ಮೆ ಎ ಸಿ ಸಿ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೆಯುತ್ತೆ ಆ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಮತ್ತೊಮ್ಮೆ ಪರಿಶೀಲನೆಯನ್ನ ಮಾಡಿ ಇಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಅನ್ನ ಅಧಿಕೃತವಾಗಿ ಘೋಷಣೆ ಮಾಡಲಾಗತ್ತೆ ಸೊ ಹಾಗಾಗಿ ಇವತ್ತಿನ ಒಂದು ನೂರು ಮೂವತ್ತು ಜನರ ಒಂದು ಮಾನದಂಡ ಅಂದರೆ ಯಾವ ಕ್ಷೇತ್ರಗಳಲ್ಲಿ ಸಮರ್ಥರಿದ್ದಾರೆ ಈಗ ಹಾಲಿ ಇರುವಂತಹ ಶಾಸಕರು ಅದರಲ್ಲಿ ಒಂದಿಬ್ಬರನ್ನು ಹೊರತುಪಡಿಸಿ ಉಳಿದ ಎಲ್ಲ ಶಾಸಕರಿಗೂ ಕೂಡ ಈ ಬಾರಿ ಟಿಕೆಟ್ ಅನ್ನು ಫೈನಲ್ ಮಾಡಲಾಗತ್ತೆ ಅನ್ನುವಂಥ ಒಂದು ಮಾಹಿತಿಗಳಿದೆ ಹಾಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಯಾರು ಐದು ಸಾವಿರ ಮತಗಳಿಗಿನ್ನ ಕಡಿಮೆ ಮತಗಳನ್ನು ಪಡೆದಿದ್ರು ಒಂದು ಸಾವಿರ ಒಂದೂವರೆ ಸಾವಿರ ಎಂಟುನೂರು ಐನೂರು ಈ ಮತಗಳ ಅಂತರದಲ್ಲಿ ಯಾರು ಪರಾಭವಗೊಂಡಿದ್ರು ಅಂತವರಿಗೆ ಈ ಬಾರಿ ಟಿಕೆಟ್ ಅನ್ನ ಕೊಡುವಂತ ನಿಟ್ಟಿನಲ್ಲಿ ಚರ್ಚೆಗಳಾಗತ್ತೆ ಅವರನ್ನು ಕೂಡ ಈ ಬಾರಿ ಫೈನಲ್ ಮಾಡಲಾಗತ್ತೆ ಯಾಕೆಂದ್ರೆ ಕ್ಷೇತ್ರಗಳಲ್ಲಿ ಪ್ರಬಲರಾಗಿರ್ತಾರೆ ಜನರ ಜೊತೆ ಒಡನಾಟ ಇರುತ್ತೆ ಆ ನಂತರ ಗೆಲ್ಲುವಂತಹ ಸಾಮರ್ಥ್ಯ ಕೂಡ ಅವರಲ್ಲಿದೆ ಅಂತಹ ಅಭ್ಯರ್ಥಿಗಳನ್ನ ಒಂದು ಲೀಸ್ಟ್ ಅನ್ನ ಈ ಮೂರು ದಿನಗಳಲ್ಲಿ ಕೆಪಿಸಿಸಿ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಅಂತಿಮ ಮಾಡಲಾಗತ್ತೆ ತದನಂತರ ಅದನ್ನ ಗೆ ರೆಫರ್ ಮಾಡಲಾಗತ್ತೆ ಎ ಸಿ ಸಿ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೆಯುತ್ತೆ ಅಲ್ಲಿ ಅಧಿಕೃತವಾಗಿ ಒಬ್ಬ ಅಭ್ಯರ್ಥಿಯ ಘೋಷಣೆ ನೂರಾ ಮೂವತ್ತು ಅಭ್ಯರ್ಥಿಗಳ ಒಂದು ಅಧಿಕೃತ ಘೋಷಣೆಯನ್ನ ಈ ಮಾರ್ಚ್ ಮಾಸಾಂತ್ಯದೊಳಗೆ ಅಥವಾ ಏಪ್ರಿಲ್ ಮೊದಲ ವಾರ ಬಿಡುಗಡೆ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಲೆಕ್ಕಾಚಾರವನ್ನು ಹಾಕಿದ್ದಾರೆ ಈಗಾಗಲೇ ಯಾವ್ಯಾವ ಕ್ಷೇತ್ರಗಳಲ್ಲಿ ನಾವು ಟಿಕೆಟ್ ಅನ್ನ ಕೊಡ್ತೇವೆ ಅನ್ನುವಂಥದ್ದನ್ನ ಐಡೆಂಟಿಫೈ ಮಾಡಿದರೆ ಅಲ್ಲಿ ಆ ಅಭ್ಯರ್ಥಿಗಳಿಗೆ ನೀವು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಅಂತೇಳಿ ಈಗಾಗಲೇ ಸೂಚನೆಯನ್ನು ಕೂಡ ಮೌಖಿಕವಾಗಿ ಕೊಟ್ಟಿದ್ದಾರೆ ಅದೇ ಅಭ್ಯರ್ಥಿಗಳ ಪಟ್ಟಿಯನ್ನ ಎ ಐ ಸಿಗೂ ಕೂಡ ಕಳಿಸ್ಕೊಡ್ಲಾಗತ್ತೆ ಎ ಸಿ ಸಿ ಅಲ್ಲಿ ಅಂತಿಮವಾಗಿ ಫೈನಲ್ ಹಾಗೆ ಅಧಿಕೃತ ಘೋಷಣೆ ಹೊರಬೀಳಿದೆ ನಂತರ ಎರಡನೇ ಹಂತದ ಪಟ್ಟಿ ಏನಿದೆ ಅದನ್ನ ಕೊನೆಯ ಹಂತದಲ್ಲಿ ಚುನಾವಣೆ ಏನು ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಇರುತ್ತೆ ಅಲ್ಲಿಯವರೆಗೂ ಕೂಡ ಕಾದಿಡುವಂಥ ಒಂದು ಲೆಕ್ಕಾಚಾರದಲ್ಲಿ ಇವತ್ತು ಕಾಂಗ್ರೆಸ್ ನಾಯಕರು ಇದ್ದಾರೆ ಜೆ ಬಿಜೆಪಿ ಮತ್ತೆ ಜೆ ಡಿ ಎಸ್ ಪಕ್ಷಗಳಿಂದ ಯಾರೆಲ್ಲ ಬರ್ತಾರೆ ಪ್ರಬಲರಿದ್ದಾರೆ ಕ್ಷೇತ್ರಗಳಲ್ಲಿ ಗೆಲ್ಲುವಂತಹ ಸಾಮರ್ಥ್ಯ ಇದೆ ಅಂತವರನ್ನ ನೋಡಿ ಅವರಿಗೆ ಟಿಕೆಟ್ ಅನೌನ್ಸ್ ಮಾಡೋದಕ್ಕೆ ಲಾಸ್ಟ್ವರೆಗೂ ಕೂಡ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡದೆ ಹಾಗೆ ಕಾಯ್ದಿಡುವಂತ ಒಂದು ಲೆಕ್ಕಾಚಾರದಲ್ಲಿ ಈಗ ಕಾಂಗ್ರೆಸ್ ನಾಯಕರು ಕೂಡ ಇದ್ದಾರೆ ಹಾಗಾಗಿ ಇವತ್ತಿನಿಂದ ಮೂರು ದಿನಗಳ ಕಾಲ ನಡೆಯುವಂತ ಕಮಿಟಿ ಸಭೆ ಏನಿದೆ ಅಲ್ಲಿ ಕೇವಲ ಮೊದಲ ಒಂದು ಹಂತದ ಒಂದು ಪಟ್ಟಿಯನ್ನ ರಿಲೀಸ್ ಮಾಡುವ ಸಂಬಂಧಪಟ್ಟಂತೆ ಚರ್ಚೆಗಳಾಗತ್ತೆ ನಂತರ ನಾಳೆಯಿಂದ ಆಕಾಂಕ್ಷಿಗಳ ನಡುವೆ ಒಂದು ಚರ್ಚೆಗಳು ಕೂಡ ಆಗತ್ತೆ ಅವರ ಮನವೊಲಿಸುವಂತ ಒಂದು ಪ್ರಯತ್ನಗಳು ಕೂಡ ಆಗತ್ತೆ ರಮಕಾಂತ್ ಓಕೆ ಅಂದರೆ ಇಲ್ಲಿ ಈ ಇಡೀ ಪಟ್ಟಿ ವಿಚಾರ ಅಂತ ಬಂದಾಗ ಶಿವು ಅತಿ ಮುಖ್ಯವಾಗಿ ವೆರಿ ಇಂಪಾರ್ಟೆಂಟು ಒಂದಾ ಅಧ್ಯಕ್ಷರ ಲಿಸ್ಟ್ ಒಂದಿರುತ್ತೆ ಪ್ರತಿಪಕ್ಷದ ನಾಯಕರ ಲಿಸ್ಟ್ ಒಂದಿರುತ್ತೆ ಖರ್ಗೆ ಅವ್ರದ್ದು ಇರಬಹುದು ಅಥವಾ ಪರಮೇಶ್ವರ್ ಅವ್ರ ಬಳಿ ಒಂದು ಇರಬಹುದು ಈ ಬಾರಿ ಈ ಲಾಬಿನ ಅಥವಾ ಗೆಲ್ಲುವ ಕ್ರೈಟೀರಿಯಾ ಮಾತ್ರನ ಗೆಲ್ಲುವಷ್ಟೇ ಮಾನದಂಡ ಅವರು ಇಷ್ಟು ಜನ ಕೇಳ್ತಾ ಇದ್ದಾರೆ ಇದು ಇಷ್ಟು ಜನಕ್ಕೆ ಕೇಳಿ ಸಹಜವಾಗಿರ್ತಾ ಇದ್ದೇ ಇರ್ತಾವದು ಸೊ ಈ ಥರದ್ದೇನಾದರೂ ಒಳಗಿನ ಸಂಘರ್ಷಗಳೇನಾದರೂ ಇದೆಯಾ ಕಾಂಗ್ರೆಸ್ನಲ್ಲಿ ಅಂತ ರಮಕತ್ ನೀವು ಹೇಳ್ದಂಗೆ ಸಹಜವಾಗಿ ಈ ರೀತಿಯಾದಂಥ ಅಭಿಪ್ರಾಯಗಳು ಇದ್ದೇ ಇರತ್ತೆ ಯಾಕೆಂದ್ರೆ ನನ್ನ ಕ್ಯಾಂಡಿಡೇಟು ನನಗೆ ನಾಲ್ಕೈದು ಸೀಟ್ಗಳನ್ನು ಕೊಡಬೇಕು ನನಗೆ ಇಪ್ಪತ್ತು ಸೀಟ್ ಬೇಕು ನನಗೆ ನನ್ನ ಕಡೆಯವರು ಹತ್ತು ಮಂದಿಗೆ ಈ ಬಾರಿ ಟಿಕೆಟ್ ಕೊಡಲೇಬೇಕು ಅನ್ನುವಂಥ ಒಂದು ಪ ವಾದವನ್ನು ಮಾಡುವಂಥದ್ದು ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಕೂಡ ಕಳೆದ ಹಲವು ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ನಡೆದಿದೆ ಆ ರೀತಿಯಾದಂಥ ವಾದವಿವಾದಗಳು ನಡೆದಿದೆ ಅಲ್ಲಿ ಅಸಮಾಧಾನಗಳು ಕೂಡ ಆಗಿದೆ ನಿಮ್ಮವ್ರಿಗೆ ಕೊಡೋಕ್ಕಾಗೋದಿಲ್ಲ ಅನ್ನುವಂಥ ಪ್ರಶ್ನೆಗಳು ಅಲ್ಲಿ ಬಂದಾಗ ಆಗ ಅಸಮಾಧಾನಗೊಂಡು ಆ ಸಭೆಯಿಂದ ಹೊರಬಂದಂಥ ಉದಾಹರಣೆಗಳು ಕೂಡ ಈಗಾಗಲೇ ಸಾಕಷ್ಟಿದೆ ಆದರೆ ಈ ಬಾರಿ ತೆಗೆದುಕೊಂಡಿರುವಂಥದ್ದು ಯಾರು ಗೆಲ್ತಾರೆ ಯಾರು ಕ್ಷೇತ್ರಗಳಲ್ಲಿ ಸಮರ್ಥರಿದ್ದಾರೆ ಯಾರು ಜನರ ಜೊತೆ ಒಡನಾಟ ಉತ್ತಮವಾಗಿದೆ ಅಂಥವರಿಗೆ ಮಾತ್ರ ನಾವು ಕೊಡಬೇಕು ಅನ್ನುವಂಥ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ರವಾನೆ ಮಾಡಿದ್ದಾರೆ ರಾಜ್ಯ ನಾಯಕರಿಗೆ ಯಾಕೆಂದರೆ ಸಿದ್ದರಾಮಯ್ಯವರ ಕ್ಯಾಂಡಿಡೇಟು ಅಂತೇಳಿ ಅಲ್ಲಿ ಹತ್ತು ಕೊಡೋದು ಈ ಕಡೆ ಡಿ ಕೆ ಶಿವಕುಮಾರ್ ನನ್ನ ಹತ್ತು ಕ್ಯಾಂಡಿಡೇಟ್ ಇದೆ ಅಂತೇಳಿ ನಿಮಗೆ ಕೊಡೋದು ಪರಮೇಶ್ವರ್ ನಾಲ್ಕೈದು ಕ್ಯಾಂಡಿಡೇಟ್ ಇದೆ ಅಂತೇಳಿ ಅಲ್ಲಿ ಕೊಟ್ಟರೆ ನಾವು ಗೆಲ್ಲುವಂತಹ ಅವಕಾಶಗಳನ್ನು ಮಿಸ್ ಮಾಡ್ಕೊಳ್ಬೇಕಾಗತ್ತೆ ನಾವು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ್ರೆ ಮಾತ್ರ ನಾವು ದೇಶದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗತ್ತೆ ಹಾಗಾಗಿ ಈ ಬಾರಿ ಗೆಲ್ಲುವುದೇ ನಮ್ಮ ಮಾನದಂಡ ಆಗಬೇಕು ಹಾಗಾಗಿ ಯಾರು ಕೂಡ ನಮ್ಮವರು ತಮ್ಮವರು ಅಂತೇಳಿ ಇಲ್ಲಿ ಮುಂದೆ ತರಬೇಡಿ ಆಕಾಂಕ್ಷಿಗಳನ್ನು ಮುಂದೆ ತರಬೇಡಿ ಅಂತ ಒಂದು ಸಂದೇಶವನ್ನ ಈಗಾಗಲೇ ಕೊಡಲಾಗಿದೆ ಸೊ ಹಾಗಾಗಿ ಈ ಬಾರಿ ಕೇವಲ ಗೆಲ್ಲುವುದಷ್ಟೇ ಮಾನದಂಡವನ್ನ ಇಟ್ಕೊಳ್ಳಲಾಗಿದೆ ಆ ನಿಟ್ಟಿನಲ್ಲಿ ಈ ಬಾರಿ ಅಭ್ಯರ್ಥಿಗಳ ಘೋಷಣೆ ಆಗತ್ತೆ ರಮಕಾಂತ್